ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃಪತಿ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದತೀರ್ಥಾರಿಯಾನ್ ನೌಮಿನ್ಯಾಯ ಸುಧಾರತಾನ್. ಹನುಮಂತ ದೇವರ ಪವಿತ್ರವಾದ ಸನ್ನಿಧಾನದಲ್ಲಿ ಪರಮಾತ್ಮನ ಮುಖ್ಯ ಅಧಿಷ್ಠಾನರಾದಂತಹ ಹನುಮಂತದೇವರ ಎದುರಿನಲ್ಲಿ ಲಕ್ಷದೀಪೋತ್ಸವದ ಕಾರ್ಯಕ್ರಮ ಅತ್ಯಂತ ಔಚಿತ್ಯಪೂರ್ಣವಾದದ್ದು. ನಮ್ಮ ಎಲ್ಲ ಭಾರತ ದೇಶದ ಪ್ರತಿಯೊಬ್ಬ ಸಜ್ಜನರ ಮನಸ್ಸಿನಲ್ಲಿ ಇವತ್ತು ಧರ್ಮದ ಜ್ಞಾನ, ತತ್ವದ ಜ್ಞಾನ, ಕರ್ತವ್ಯದ ಪ್ರಜ್ಞೆ ಇದು ಜಾಗೃತವಾಗಬೇಕಾಗಿದೆ. ಆ ದೀಪಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬೆಳಗಬೇಕಾಗಿವೆ. ನಾವು ಭಗವಂತನಿಗೆ, ವಾಯುದೇವರಿಗೆ ಯಾವುದನ್ನು ಸಮರ್ಪಣೆ ಮಾಡುತ್ತೇವೆ ಅದನ್ನು ಅವರು ನಮಗೆ ಅನುಗ್ರಹ ಮಾಡುತ್ತಾರೆ. ದೇವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡಿದವ, ವಾಯುದೇವರಿಗೆ, ದೇವತೆಗಳಿಗೆ, ಭಗವದ್ಭಕ್ತರಿಗೆ ವಸ್ತ್ರದಾನವನ್ನು ಮಾಡಿದವ ವಸ್ತ್ರದ ಸೌಭಾಗ್ಯವನ್ನು ಪಡೆಯುತ್ತಾನೆ. ಅನ್ನದಾನ ಮಾಡಿದವ ಅನ್ನವನ್ನು ಊಟ ಮಾಡುವಂತಹ ಭಾಗ್ಯವನ್ನು ಪಡೆಯುತ್ತಾನೆ. ಹೀಗೆ ನಾನಾ ತರಹದ ವಸ್ತುಗಳನ್ನು ಭಗವಂತನಿಗೆ, ವಾಯುದೇವರಿಗೆ, ದೇವತೆಗಳಿಗೆ, ಗುರುಗಳಿಗೆ ತಾರತಮ್ಯ ಕ್ರಮದಲ್ಲಿ ಸಮರ್ಪಣೆ ಮಾಡಿದರೆ ಅದರ ಫಲವಾಗಿ ಭಗವಂತ ಆ ತರಹದ ವಸ್ತುಗಳನ್ನು ಅನುಗ್ರಹ ಮಾಡಿಕೊಡ್ತಾನೆ. ಇದರರ್ಥ ಯಾವ ವಸ್ತುವನ್ನು ಕೊಡುತ್ತೇವೋ ಅದೊಂದನ್ನೇ ದೇವರು ಕೊಡ್ತಾನೆ ಅಂತ ಭಾವಿಸಬೇಡಿ. ಇದೊಂದು ಸಾಂಕೇತಿಕವಾದಂತಹ ಒಂದು ವ್ಯವಸ್ಥೆ ಅಷ್ಟೇ. ಭಕ್ತಿಯಿಂದ ಭಗವಂತನಿಗೆ ಏನನ್ನು ಸಮರ್ಪಣೆ ಮಾಡಿದರೂ ಭಗವಂತ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವುದಕ್ಕೂ ಸಿದ್ಧ ಇದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಶಕ್ತಿ ಇಲ್ಲದೇ ಇದ್ದವ ಬರೀ ನೀರು ಕೊಟ್ಟರೂ ಸಾಕು, ಹಣ್ಣು ಕೊಟ್ಟರೂ ಸಾಕು, ಎಲೆಗಳನ್ನು ಸಮರ್ಪಣೆ ಮಾಡಿದರೂ ಸಾಕು, ನಿಷಿದ್ಧವಲ್ಲದ ವಿಹಿತವಾದ ಹಣ್ಣು, ಎಲೆ, ಹೂವು ಇವುಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೂ, ವಾಯುದೇವರಿಗೆ ಸಮರ್ಪಣೆ ಮಾಡಿದರೂ ಅವರು ಸಂತುಷ್ಟರಾಗಿ ನಮಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ. ವಿಶೇಷವಾಗಿ ನಮಗೆ ಯಾವುದು ಬೇಕೋ ಆ ತರಹದ ವಸ್ತುವನ್ನು ಸಮರ್ಪಣೆ ಮಾಡುವ ಒಂದು ವಾಡಿಕೆ ಇದ್ದಂತೆ ಈಗ ನಮ್ಮ ದೇಶದಲ್ಲಿ ಧರ್ಮದ ಕೊರತೆ ಇದೆ. ಧರ್ಮ ಸಾಕಷ್ಟಿದೆ, ಎಲ್ಲ ಕಡೆಗೂ ಧರ್ಮ ಪ್ರಜ್ಞೆ ಇದೆ. ಧರ್ಮದ ಬಗ್ಗೆ ಯಾವುದೋ ಒಂದು ಮೂಲೆಯಲ್ಲಿ ಮನಸ್ಸಿನೊಳಗೆ ಶ್ರದ್ಧೆಯೂ ಇದೆ. ಆದರೂ ಆ ಧರ್ಮದ ನಿಷ್ಠೆ, ದೀಕ್ಷೆ, ಧರ್ಮವನ್ನು ಅನುಷ್ಠಾನ ಮಾಡುವಂತಹ ಒಂದು ಹುಮ್ಮಸ್ಸು, ದೃಢವಾದ ನಿರ್ಧಾರ, ಎಂತಹ ಕಷ್ಟಗಳು ಬಂದಾಗಲೂ ಅದನ್ನು ಬದಿಗಿರಿಸಿ ಧೈರ್ಯದಿಂದ ಧರ್ಮವನ್ನು ಅನುಷ್ಠಾನ ಮಾಡುವ ಒಂದು ಪ್ರವೃತ್ತಿ ಕಡಿಮೆಯಾಗ್ತಾ ಇದೆ. ಹಾಗಾದರೆ ನಾನು ಧರ್ಮ ಮಾಡಿದರೆ ಸಾಕು ಅನ್ನುವುದು ಸರಿಯಲ್ಲ. ನಾನೊಬ್ಬ ಸುಖವಾಗಿದ್ದರೆ ಸಾಕು ಅಂದರೆ ಹೇಗೋ ಹಾಗೆ, ನಾನೊಬ್ಬ ಧರ್ಮ ಮಾಡಿದರೆ ಸಾಕು ಅಂದರೆ ಅಷ್ಟೇ ಅರ್ಥ.
ಧರ್ಮ ಇದೊಂದು ನಮ್ಮ ಆಯ್ಕೆಯ ವಸ್ತು ಅಲ್ಲ. ನಮ್ಮ ಸಂತೋಷಕ್ಕಾಗಿ ನಾವು ಆಯ್ದುಕೊಂಡದ್ದಲ್ಲ ಧರ್ಮ. ಇದು ಪ್ರತಿಯೊಬ್ಬರಿಗೂ ಅನಿವಾರ್ಯವಾದದ್ದು. ಪ್ರತಿಯೊಬ್ಬ ವ್ಯಕ್ತಿಯ ಉನ್ನತಿಗಾಗಿ, ಅವನ ಒಳಿತಿಗಾಗಿ, ಅವನ ಶ್ರೇಯಸ್ಸಿಗಾಗಿ ಧರ್ಮ ಇದು ಅನಿವಾರ್ಯ. ಉಸಿರಾಟ ಹೇಗೆ ಬದುಕಿಗೆ ಅನಿವಾರ್ಯವೋ ಹಾಗೆ ಧರ್ಮ ಇದು ಸುಖದ ಬದುಕಿಗಾಗಿ, ನೆಮ್ಮದಿಯ ಬದುಕಿಗಾಗಿ, ಪ್ರಾಮಾಣಿಕ ಬದುಕಿಗಾಗಿ ಅತ್ಯಂತ ಅನಿವಾರ್ಯವಾದದ್ದು ಧರ್ಮ. ಹಾಗಾದರೆ ನಾನೊಬ್ಬ ಉಸಿರಾಡಿದರೆ ಸಾಕು, ಉಳಿದವರೆಲ್ಲ ಉಸಿರುಗಟ್ಟು ಸತ್ತರೆ ಸಾಯಿಲಿ ಅಂದರೆ ಎಂತಹ ಸ್ವಾರ್ಥವೋ, ಎಂತಹ ಮೂರ್ಖತನವೋ, ಯಾವ ರೀತಿ ಅದು ಅನ್ಯಾಯವೋ, ಅದು ನಿಂದ್ಯವೋ, ಅದೇ ರೀತಿ ನಾನೊಬ್ಬ ಧರ್ಮ ಮಾಡಿದರೆ ಸಾಕು, ಉಳಿದವರು ಧರ್ಮ ಮಾಡಿದರೆ ಮಾಡಲಿ, ಬಿಟ್ಟರೆ ಬಿಡಲಿ ಎನ್ನುವುದು ಸರಿಯಲ್ಲ. ಉಸಿರಾಟ ನನ್ನಂತೆ ಎಲ್ಲರಿಗೂ ಬೇಕು, ನನ್ನಂತೆ ಆಹಾರ ಎಲ್ಲರಿಗೂ ಬೇಕು, ನನ್ನಂತೆ ಗಾಳಿ ಎಲ್ಲರಿಗೂ ಬೇಕು, ಎಲ್ಲರೂ ಸುಖವಾಗಿರಲಿ ಅಂತ ಬಯಸುವುದು ಹೇಗೆ ವಿಶಾಲವಾದ ಹೃದಯವೋ, ಪ್ರಾಮಾಣಿಕವಾದಂತಹ ಪ್ರಜ್ಞೆಯೋ, ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧರ್ಮದಿಂದ ಇರಬೇಕು. ಸನಾತನವಾದಂತಹ ಶುದ್ಧವಾದ ನಮ್ಮ ಭಾರತೀಯ ಧರ್ಮ, ಹಿಂದೂ ಧರ್ಮ, ಸನಾತನ ಧರ್ಮ, ವೈಷ್ಣವ ಧರ್ಮದ ಜಾಗೃತಿ, ಶ್ರೀರಾಮಚಂದ್ರನ ಧರ್ಮ, ಶ್ರೀರಾಮಚಂದ್ರನ ಸಂಸ್ಕೃತಿ, ಆ ರಾಮರಾಜ್ಯದ ಪ್ರಜ್ಞೆ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಜಾಗರೂಕವಾಗಬೇಕು. ಆ ದೀಪ ಎಲ್ಲರ ಮನಸ್ಸಿನಲ್ಲಿ ಬೆಳಗಬೇಕು. ಇದು ನಮ್ಮೆಲ್ಲರ ಅಪೇಕ್ಷೆ. ಹಾಗಾದರೆ ಏನು ಮಾಡಬೇಕು? ಮಾತನಾಡೋದು ಸುಲಭ, ಇದಕ್ಕೇನು ಮಾಡಬೇಕು? ಮನುಷ್ಯ ಪ್ರಯತ್ನ, ಬುದ್ಧಿವಾದ ಹೇಳೋದು, ಧರ್ಮದ ಪ್ರಸಾರ ಮಾಡೋದು, ಧರ್ಮದ ಬೋಧನೆ ಮಾಡೋದು, ಇದೆಲ್ಲ ಕರ್ತವ್ಯವೇ. ಆದರೆ ಎಲ್ಲಕ್ಕೆ ಮೇಲಾಗಿ ಕೊನೆಗೂ ಆ ಧರ್ಮದ ಪ್ರಜ್ಞೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಜಾಗೃತವಾಗುವುದಕ್ಕೆ ಮುಖ್ಯ ಕಾರಣ ಅಂದರೆ ಒಳಗಿರುವಂತಹ ಶ್ರೀರಾಮಚಂದ್ರನ, ಹನುಮಂತ ದೇವರ ಪ್ರೇರಣೆಯಾಗಬೇಕು. ಆಗ ಮಾತ್ರ ಈ ಧರ್ಮ ಪ್ರಜ್ಞೆ ಜಾಗೃತವಾಗುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ನಾವು ನೀವೆಲ್ಲ ಈಗ ಶರಣು ಹೋಗ್ತಾ ಇರುವುದು ಹನುಮಂತ ದೇವರಿಗೆ, ರಾಮದೇವರಿಗೆ. ಲಕ್ಷ ದೀಪಗಳನ್ನು ಯಾವುದೋ ಒಂದು ಕೇವಲ ಹಣದ ಕಲೆಕ್ಷನ್ ಮಾಡಬೇಕು ಅನ್ನುವುದಕ್ಕೋಸ್ಕರ ಸಮರ್ಪಣೆ ಮಾಡ್ತಾ ಇರೋದು ಅಂತ ಭಾವಿಸಬೇಡಿ, ಅದು ಉದ್ದೇಶವಲ್ಲ. ಹನುಮಂತ ದೇವರ, ಶ್ರೀರಾಮಚಂದ್ರ ದೇವರ ಪ್ರೀತಿಯಾಗಬೇಕು. ಆ ಭಗವಂತನ ಪ್ರೀತಿಯಾಗಿ, ಹನುಮಂತ ದೇವರ ಪ್ರೀತಿಯಾಗಿ ಅವರು ನಮ್ಮ ನಿಮ್ಮೆಲ್ಲರೊಳಗೆ ಹೊಕ್ಕು ಆ ಧರ್ಮ ಪ್ರಜ್ಞೆಯನ್ನು, ಧರ್ಮದೀಪವನ್ನು ಅವರು ಬೆಳಗಿದರೆ, ಜ್ಞಾನದೀಪವನ್ನು ಬೆಳಗಿದರೆ, ಆಗ ಇಡೀ ನಮ್ಮ ದೇಶ, ಲಕ್ಷ ಅನ್ನುವುದು ಕೇವಲ ಒಂದು ಸಾಂಕೇತಿಕವಾದದ್ದು, ಕೇವಲ ಲಕ್ಷ ಅಲ್ಲ, ಲಕ್ಷ 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 ಜನ, ಕೋಟಿ ಕೋಟಿ ಜನ ಏನು ನಮ್ಮ ದೇಶದಲ್ಲಿ ಸಜ್ಜನರಿದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈ ಧರ್ಮ ಪ್ರಜ್ಞೆ ಜಾಗೃತವಾಗಲಿ, ಎಲ್ಲರೂ ಧಾರ್ಮಿಕರಾಗಲಿ, ಅವರವರಿಗೆ ವಿಹಿತವಾದ ಧರ್ಮವನ್ನು ಅವರು ಅನುಷ್ಠಾನ ಮಾಡಲಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಧರ್ಮವನ್ನು ಶಾಸ್ತ್ರ ವಿಧಾನ ಮಾಡಿದೆ. ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ಪಾಠ ಪ್ರವಚನಗಳನ್ನು ಮಾಡ್ತಾ ಧರ್ಮದ ಪ್ರಸಾರವನ್ನು ಮಾಡುವುದೇ ಒಬ್ಬರ ಕರ್ತವ್ಯವಾಗಿದೆ. ದೇಶದ ರಕ್ಷಣೆಯನ್ನು ಮಾಡುವುದು ಮತ್ತೊಬ್ಬರ ಕರ್ತವ್ಯ. ಪ್ರಾಮಾಣಿಕವಾಗಿ ಮೋಸವಿಲ್ಲದಂತೆ ವ್ಯಾಪಾರ ಮಾಡುವುದು ಮತ್ತೊಬ್ಬನ ಧರ್ಮ. ಎಲ್ಲರಿಗೆ ಸಹಕಾರವನ್ನು ಮಾಡುತ್ತಾ ತನ್ನ ಶ್ರಮದಾನದಿಂದ ಇಡೀ ದೇಶದ ಹಿತವನ್ನು ಬಯಸುವುದೇ ಮತ್ತೊಬ್ಬನ ಧರ್ಮ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಧರ್ಮವನ್ನು ಶಾಸ್ತ್ರ ವಿಧಿಸಿದರೆ ಅವರವರು ತಮ್ಮ ತಮ್ಮ ಕರ್ತವ್ಯಗಳನ್ನೇ ಭಗವಂತನ ಪೂಜೆ ಎಂಬ ಭಾವನೆಯಿಂದ, ಶ್ರದ್ಧೆಯಿಂದ ಅನುಷ್ಠಾನ ಮಾಡ್ತಾ ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ಕಾಣ್ತಾ ಮಾಡುವ ಸತ್ಕರ್ಮಗಳೆಲ್ಲವೂ ದೇವರ ಸೇವೆ ಎನ್ನುವ ಭಾವನೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡಿದರೆ, ಎಲ್ಲರೂ ಶ್ರೀರಾಮಚಂದ್ರನ, ಹನುಮಂತ ದೇವರ ಆದರ್ಶವನ್ನು ತಮ್ಮ ಜೀವನದಲ್ಲಿ ಪಾಲಿಸಿದರೆ ಸಕಲ ಸಜ್ಜನರಿಗೂ ಉನ್ನತಿಯಾಗುವುದರಲ್ಲಿ ಸಂಶಯವಿಲ್ಲ. ಇವತ್ತು ಸ್ವಾರ್ಥ ಮೊಟ್ಟ ಮೊದಲಿಗೆ ಎಲ್ಲರನ್ನೂ ಕಾಡುವಂತಹ ಬಹಳ ದೊಡ್ಡದಾದ ಶತ್ರು ಶ್ರೀರಾಮಚಂದ್ರ, ಹನುಮಂತ ದೇವರು, ಸ್ವಾಮಿ, ಭೃತ್ಯ ಇಬ್ಬರೂ ಕೂಡ ನಿಸ್ವಾರ್ಥತೆಯ ದೊಡ್ಡದಾದಂತಹ ವೈಭವವನ್ನೇ ತೋರಿಸಿದರು. ನಿಸ್ವಾರ್ಥತೆಯ ವೈಭವ,
ಸ್ವಾರ್ಥದೊಳಗೆ ವೈಭವ, ನಿಸ್ವಾರ್ಥತೆಯೊಳಗೆ ಯಾವುದೇ ರೀತಿಯ ವೈಭವ ಇಲ್ಲ. ಬಹಳ ಸಪ್ಪಗೆ ಏಕಾಂತದೊಳಗೆ ಇರಬೇಕಾದಂತಹ ಪರಿಸ್ಥಿತಿ, ಯಾರಿಗೂ ಗೊತ್ತಾಗದ ಜೀವನ, ಎಲೆಮರೆಯ ಜೀವನವಾಗುತ್ತೆ ಅನ್ನುವ ಒಂದು ಭಾವನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ. ಆದರೆ ಹನುಮಂತದೇವರು, ಶ್ರೀರಾಮಚಂದ್ರ ಇಬ್ಬರೂ ನಿಸ್ವಾರ್ಥತೆಯ ನಿಸ್ಪೃಹತೆಯ ಸಾಕಾರ ಮೂರ್ತಿಗಳಾಗಿದ್ದರೂ ಜಗತ್ತಿನಲ್ಲಿ ಇವರು ಇವತ್ತು ಮೆರೆದಿದ್ದಾರೆ. ಇಡೀ ವಿಶ್ವ ಅವರಿಗೆ ತಲೆವಾಗಿದೆ. ಪ್ರಾಮಾಣಿಕತೆ ಇದ್ದಲ್ಲಿ, ನಿಸ್ವಾರ್ಥತೆ ನಿಸ್ಪೃಹತೆ ಇದ್ದಲ್ಲಿ ಜನ ತಾವಾಗಿಯೇ ಬಾಗುತ್ತಾರೆ. ಸ್ವಾರ್ಥ, ಅಹಂಕಾರ, ಹಣ, ಅಧಿಕಾರದ ದಾಹ ಇವುಗಳಿದ್ದಲ್ಲಿ ಕತ್ತು ಹಿಡಿದು ಬಾಗಿಸಿಕೊಳ್ಳಬೇಕಾಗತ್ತೆ. ಕೃತ್ರಿಮವಾಗಿ ಮನಸ್ಸು ಶಟದಿರುತ್ತೆ, ತಲೆಯನ್ನು ಮಾತ್ರ ಕೈ ಹಿಡಿದು ಬಾಗಿಸಿಕೊಳ್ಳಬೇಕಾದಂತಹ ಪ್ರಸಂಗ, ಅಷ್ಟರಿಂದಲೇ ಆನಂದ ಪಡಬೇಕಾದಂತಹ ಒಂದು ಅನಿವಾರ್ಯತೆ ಬಂದೀತು. ಇಷ್ಟಾದರೂ ನಾಲ್ಕು ಜನ ಬಾಗುತ್ತಾರೆ, ಇನ್ನು ನಾಲ್ಕು ಜನ ಬೀಗುತ್ತಾರೆ. ಆದರೆ ಪ್ರತಿಯೊಬ್ಬನೂ ಮನಃಪೂರ್ವಕವಾಗಿ ತಲೆಬಾಗಿ ನಮಸ್ಕರಿಸಿ ದಾಸ್ಯವನ್ನು ಅನುಸರಣೆ ಮಾಡಬೇಕು ಅಂತಾದರೆ ನಿಸ್ವಾರ್ಥತೆ ನಿಸ್ಪೃಹತೆಗಳಿಗೆ ಮಾತ್ರ ಆ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟದ್ದು ಪ್ರಭು ಸರ್ವೋತ್ತಮನಾದಂತಹ ಶ್ರೀರಾಮಚಂದ್ರ, ಜೀವೋತ್ತಮರಾದಂತಹ ಹನುಮಂತದೇವರು. ಅಂತಹ ನಿಸ್ಪೃಹತೆ ನಿಸ್ವಾರ್ಥ ಸೇವೆ ಇದು ನಮ್ಮ ನಿಮ್ಮೆಲ್ಲರ ಜೀವನದ ಗುರಿಯಾಗಲಿ. ನಮಗೆ ತಿಳಿದ ಧರ್ಮವನ್ನು ನಾಲ್ಕು ಜನರಿಗೆ ಹೇಳೋಣ. ನಾವು ಮಾಡ್ತಾ ಇರುವ ಅನುಷ್ಠಾನವನ್ನು, ಅದರ ಮಹತ್ವವನ್ನು ನಾಲ್ಕು ಜನರಿಗೆ ತಿಳಿಸೋಣ. ನಾಲ್ಕು ಜನರಲ್ಲಿ ಒಳ್ಳೆಯ ಗುಣ ಇದ್ದರೆ ಅದನ್ನು ನಾವೂ ಕಲಿಯೋಣ, ಅವರಿಗಿರುವ ಕಷ್ಟಗಳನ್ನು ಪರಿಹಾರ ಮಾಡೋಣ. ನನ್ನಂತ ಎಲ್ಲರೂ ಸುಖವಾಗಿರಲಿ, ನನ್ನಂತ ಎಲ್ಲರಿಗೂ ಹೊಟ್ಟೆಗೆ ಬಟ್ಟೆಗೆ ಚೆನ್ನಾಗಿ ಇರಲಿ. ಅದಕ್ಕಾಗಿ ನನ್ನ ಶಕ್ತಿ, ನನ್ನ ಬುದ್ಧಿ, ನನ್ನ ಹಣ ಇದರ ಉಪಯೋಗವಾಗಲಿ. ನನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟು ನನಗೆ ಸಾಕು, ಉಳಿದದ್ದೆಲ್ಲ ಸಜ್ಜನರ ಸಮಾಜದ ಸೇವೆಗಾಗಿ ಇರಲಿ ಅಂತನ್ನುವ ಒಂದು ನಿಸ್ವಾರ್ಥ ಮನೋಭಾವನೆ, ನಿಸ್ಪೃಹತೆ ಇದು ನಮ್ಮಲ್ಲಿ ಬರಲಿ. ಧರ್ಮದ ಅನುಷ್ಠಾನ ನಮ್ಮಲ್ಲಿರಲಿ. ನಮ್ಮ ಧರ್ಮವನ್ನು ತಿರಸ್ಕರಿಸುವ, ಇದನ್ನು ನಾಶ ಮಾಡುವ ಪ್ರವೃತ್ತಿ, ಇದರ ಬಗ್ಗೆ ಅಸಡ್ಡೆ ಹುಟ್ಟಿಸುವಂತಹ ಒಂದು ದುಷ್ಪ್ರಚಾರ ಏನು ಇವತ್ತು ಜಗತ್ತಿನಲ್ಲಿ ನಡೀತಾ ಇದೆ ಅದೆಲ್ಲ ದೂರ ಆಗಬೇಕು. ಅದಕ್ಕೆಲ್ಲ, ಆ ಎಲ್ಲ ಧರ್ಮ ವಿರೋಧಿಯಾದಂತಹ ದುಷ್ಪ್ರವೃತ್ತಿಗಳಿಗೆ ಬೆಂಕಿ ಹಚ್ಚಬೇಕು. ಧರ್ಮಕ್ಕೆ ಅನುಕೂಲವಾದಂತಹ ಪ್ರವೃತ್ತಿ ಏನಿದೆ, ಧಾರ್ಮಿಕವಾದ ನಿಸ್ವಾರ್ಥವಾದಂತಹ ಪ್ರಾಮಾಣಿಕವಾದ ಪ್ರವೃತ್ತಿ ಇದೆ, ಅದನ್ನು ಬೆಳಗಬೇಕು. ದೀಪ ಇದು ಸುಡೋದು ಹೌದು, ಬೆಳಗೋದು ಹೌದು. ದುಷ್ಟವಾದ ಪ್ರವೃತ್ತಿಗಳನ್ನು, ಅನ್ಯಾಯವನ್ನು, ಅಧರ್ಮವನ್ನು, ಅನೈತಿಕತೆಯನ್ನು, ಸ್ವಾರ್ಥವನ್ನು, ಮೋಸವನ್ನು, ಲಂಚವನ್ನು, ಈ ಎಲ್ಲ ದುರ್ಗುಣಗಳನ್ನು ಬೆಂಕಿ ಹಚ್ಚುವುದಕ್ಕೂ ಪ್ರಾರ್ಥನೆ ಮಾಡಬೇಕು. ಬೆಂಕಿ ಹಚ್ಚೋ ಅಭ್ಯಾಸ ಇದೆ ಹನುಮಂತದೇವರಿಗೆ. ಲಂಕೆಯನ್ನು ಸುಟ್ಟ ಅಭ್ಯಾಸ ಇರುವಂತಹ ಹನುಮಂತನಿಗೆ, ಅಂದು ಲಂಕೆಯನ್ನು ಸುಟ್ಟ ಹನುಮಂತ ಇವತ್ತು ಒಬ್ಬ ರಾವಣ ಹತ್ತು ತಲೆಯ ರಾವಣ ಅವತ್ತಿದ್ದ. ಆದರೆ ಇವತ್ತು ಮನೆ ಮನೆಗೆ ರಾವಣರಿದ್ದಾರೆ. ಅನೇಕ ದುಷ್ಟವಾದ ಆಲೋಚನೆಗಳೆಲ್ಲ ಇವೆ. ಒಬ್ಬರು ಹೇಳ್ತಾ ಇದ್ದರು, ಹತ್ತು ತಲೆ ಇಪ್ಪತ್ತು ಕಣ್ಣು, ಆದರೆ ಅವನು ಇಟ್ಟದ್ದು ಒಂದೇ ಹೆಣ್ಣಿನ ಮೇಲೆ ಕಣ್ಣು, ಸೀತೆಯ ಮೇಲೆ. ಇವತ್ತು ತಲೆ ಒಂದೇ, ಎರಡೇ ಕಣ್ಣು, ಇನ್ನೂರು ಹೆಣ್ಣಿನ ಮೇಲೆ ಕಣ್ಣಿಟ್ಟಿರ್ತಾರೆ. ಇಂತಹ ರಾವಣರು ಇವತ್ತಿದ್ದಾರೆ. ಅಂದಿನ ರಾವಣರಿಗಿಂತಲೂ ಇವತ್ತಿನ ರಾವಣರು ಬಹಳ ಡೇಂಜರಸ್. ಅಂತಹ ರಾವಣರೇನಿದ್ದಾರೆ, ದುಷ್ಟವಾದ ಪ್ರವೃತ್ತಿ ಇರುವಂತಹ ಜನ, ಜನರ ಬಗ್ಗೆ ದ್ವೇಷ ಇಲ್ಲ, ಜನರೆಲ್ಲ ಸುಖವಾಗಿರಲಿ, ಅವರ ಆ ದುರ್ಬುದ್ಧಿ ಹೋಗಲಿ, ಆ ದುಷ್ಟ ಪ್ರವೃತ್ತಿ ಹೋಗಲಿ, ಅನೈತಿಕತೆ, ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳು ದೂರ ಆಗಲಿ. ಅವುಗಳಿಗೆಲ್ಲ ಅಂದು ಲಂಕೆಗೆ ಬೆಂಕಿ ಹಚ್ಚಿದ ಹನುಮಪ್ಪ, ಇವತ್ತು ಈ ಎಲ್ಲ ದುಷ್ಪ್ರವೃತ್ತಿಗಳಿಗೆ ಬೆಂಕಿ ಹಚ್ಚು. ಅಂದು ನಿನ್ನ ಬಾಲಕ್ಕೆ ಬೆಂಕಿ ಇಟ್ಟದ್ದಕ್ಕೆ ನೀನು ಅದೇ ಬೆಂಕಿಯನ್ನು ತೆಗೆದುಕೊಂಡು ಆ ಎಲ್ಲ ದುರ್ಜನರನ್ನು, ಅವರ ಆಸ್ತಿ ಪಾಸ್ತಿಗಳನ್ನು ನಾಸ್ತಿ ಮಾಡಿ ಹಾಕಿದೆಯಲ್ಲ, ಇವತ್ತು ನಾವು ನಿನ್ನ ಬಾಲಕ್ಕೇನು ಹಚ್ಚೋದಿಲ್ಲ, ನಿನ್ನ ಎದುರಿಗೆ ಇಷ್ಟೆಲ್ಲ ಬೆಂಕಿ ಹಚ್ಚಿ ಇಟ್ಟಿದ್ದೇವೆ, ಈ ಒಂದೊಂದು ಬೆಂಕಿಯನ್ನು, ಒಂದು ಬೆಂಕಿ ಇಡೀ ಲಂಕೆಯನ್ನು ಸುಡುವುದಕ್ಕೆ ಅಂದು ಸಾಕಾದರೆ, ಈ ಲಕ್ಷ ಬೆಂಕಿಗಳು ಜಗತ್ತಿನೊಳಗಿರುವ ಲಕ್ಷ ಲಕ್ಷ ದುರ್ಜನರ ಮನಸ್ಸಿನಲ್ಲಿರುವ ದುರ್ಭಾವನೆಗಳನ್ನು ಸುಟ್ಟು ಹಾಕಲಿ, ಸದ್ಭಾವನೆಗಳನ್ನು ಬೆಳಗಲಿ, ಆ ರೀತಿಯಾಗಿ ನೀನು ಅನುಗ್ರಹ ಮಾಡು ಅಂತ ಹನುಮಂತದೇವರಲ್ಲಿ
ಪರಿಪರಿಯಾಗಿ ಭಕ್ತಿಯಿಂದ ನಾವು ನೀವುಗಳೆಲ್ಲ ಪ್ರಾರ್ಥನೆ ಮಾಡೋಣ. ಧರ್ಮದ ಜಾಗೃತಿಯಾಗಲಿ, ಎಲ್ಲ ಯುವಕರಲ್ಲಿ ಧರ್ಮದ ವಿಶೇಷವಾದಂತಹ ಉದ್ಬೋಧನೆಯಾಗಲಿ ಅಂತ ಬೇಡಿಕೊಳ್ಳೋಣ. ಹಲಗಣಿಯ ದೇವಸ್ಥಾನದ ಸಮಿತಿಯ ಎಲ್ಲ ಸದಸ್ಯರು, ಯುವಕರು, ಊರಿನೊಳಗಿರುವ ಎಲ್ಲ ವರ್ಗದ ಪ್ರತಿಯೊಬ್ಬ ಹನುಮಪ್ಪನ ಭಕ್ತರು ಕೂಡ ಬಹಳ ಭಕ್ತಿ ಶ್ರದ್ಧೆಗಳಿಂದ, ಬಹಳ ದಿನಗಳಿಂದ ಶ್ರಮಪಟ್ಟು ಈ ಒಂದು ಉತ್ಸವದ ಸಿದ್ಧತೆಯನ್ನು ಮಾಡಿದ್ದಾರೆ, ವೈಭವದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಭಗವದ್ಭಕ್ತರಿಗೂ ಕೂಡ ಮೂಲರಾಮ, ದಿಗ್ವಿಜಯರಾಮ, ವೇದವ್ಯಾಸದೇವರು, ಹನುಮಂತದೇವರು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು, ಉತ್ತಮವಾದ ಧರ್ಮಬುದ್ಧಿಯನ್ನು, ಧರ್ಮದಲ್ಲಿ ಆಸಕ್ತಿಯನ್ನು ಕೊಟ್ಟು, ಆಯುರಾರೋಗ್ಯಾದಿಗಳನ್ನು ನೀಡಿ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಬೇಕಾದದ್ದು, ದೇವರು ನಮಗೆಲ್ಲ ಈ ಜಗತ್ತಿನ ತಿಳುವಳಿಕೆಯನ್ನು ಕೊಟ್ಟ, ಕಣ್ಣು ಕೊಟ್ಟ, ಕಾಣುವುದಕ್ಕೆ ಕಣ್ಣು ಕೊಟ್ಟವನು ಭಗವಂತ, ಭಾವನೆಗಳನ್ನು ಹೊರಗಾಕುವುದಕ್ಕೆ ವಾಕ್ಶಕ್ತಿಯನ್ನು ಕೊಟ್ಟವನೂ ಭಗವಂತ. ಅಂತಹ ಶ್ರೇಷ್ಠವಾದ ಜ್ಞಾನಜ್ಯೋತಿಯನ್ನು ನೀಡಿ ಮಾನವರನ್ನಾಗಿ ಮಾಡಿದಂತಹ ಭಗವಂತನಿಗೆ ಉಪಕಾರದ ಸ್ಮರಣೆಯ ರೂಪದಲ್ಲಿಯೂ ಈ ಜ್ಯೋತಿಯನ್ನು ಸಮರ್ಪಣೆ ಮಾಡೋಣ. ಅಗ್ನಿ ಇವನು ಬೆಳಕಿಗೂ ವಾಕ್ಶಕ್ತಿಗೂ ಪ್ರಚೋದಕನಾದ ಒಬ್ಬ ದೇವತೆ. ಅಂತಹ ಅಗ್ನಿಯನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಅಂದರೆ ನಮ್ಮ ವಾಕ್ಶಕ್ತಿಯನ್ನೇ ಭಗವಂತನಿಗೆ ಅರ್ಪಣೆ ಮಾಡುವುದು. ಹಾಳು ಹರಟೆಗಳು ಇನ್ನು ಸಾಕು, ಆಡಿದರೆ ಭಗವಂತನ ಗುಣಗಳನ್ನು ಕೊಂಡಾಡೋಣ, ಪರಮಾತ್ಮನ ಮಹಿಮೆಯನ್ನು ಪ್ರಚಾರ ಮಾಡೋಣ, ಶಾಸ್ತ್ರಗಳ ಮಾತುಗಳನ್ನು ಆಡೋಣ, ಧರ್ಮದ ಸುದ್ದಿಯನ್ನೇ ಹೇಳೋಣ, ಅದಕ್ಕಾಗಿ ನಮ್ಮ ವಾಕ್ಶಕ್ತಿಯ ಉಪಯೋಗವಾಗಲಿ ಎನ್ನುವ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ದೀಪವನ್ನು ಹನುಮಂತ ದೇವರಿಗೆ ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.